ಹೂಗಳಂದ್ರೆ ಯಾರಿಗೆ ತಾನೇ ಬೇಡ ಹೇಳಿ, ಅವುಗಳಿಗೆ ಬೇಡಿಕೆ ಕೂಡ ಜಾಸ್ತಿ. ಯಾಕಂದ್ರೆ ಹೂಗಳನ್ನು ಉಡುಗೊರೆಯಾಗಿ ಹುಟ್ಟುಹಬ್ಬಕ್ಕೆ, ಮದುವೆಗಳಿಗೆ, ಮನೆಯ ಅಲಂಕಾರ ಮತ್ತಿತರ ಸಮಾರಂಭಗಳಿಗೆ ಕೂಡ ಕೊಡಬಹುದು. ಅದರಲ್ಲೂ ದೀರ್ಘಕಾಲ ಬಾಳಬಲ್ಲ ಅಲಂಕಾರ ಹೂಗಳಿಗೆ ಹೆಚ್ಚಿನ ಬೇಡಿಕೆ. ಇಂತಹ ಹೂಗಳಿಂದ ಮನೆಯಲ್ಲೇ ಅಲಂಕಾರ ಮಾಡಬಹುದು, ಮನೆಯ ಸೌಂದರ್ಯ ಹೆಚ್ಚಿಸಿಕೊಳ್ಳಬಹುದು ಅಂತಾರೆ ನಮ್ಮ ಸಿರಿ ಸಕ್ಕಿ. ಹಾಗಾದ್ರೆ ಬನ್ನಿ ಅದು ಹೇಗೆ ಅಂತ ನೋಡೋಣ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಸ್ಪೈರಲ್ ಫ್ಲವರ್ ಅರೇಂಜ್ಮೆಂಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ಪೈರಲ್ ಫ್ಲವರ್ ಅರೇಂಜ್ಮೆಂಟ್ ಮಾಡೋದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಕಂಟೈನರ್ ಮತ್ತು ಫ್ಲೋರಲ್ ಫೋಮ್, ಕ್ರೈಸಾಂಥಿಮಮ್, ಕಾರ್ನೇಷನ್, ರೆಡ್ ಕಾರ್ನೇಷನ್, ಆಸ್ಪರಾಗಸ್, ಮೇಣದ ಬತ್ತಿ, ಥಾನ್ ಪೀಲರ್ ಮತ್ತು ಕತ್ರಿ. ಫಸ್ಟು ಸ್ಪೈರಲ್ ಫ್ಲವರ್ ಮಾಡೋದಕ್ಕೆ ಕಂಟೈನರ್ ಬೇಕು, ಅದರಲ್ಲಿ ಫ್ಲೋರಲ್ ಫೋಮ್ನ ಫಿಕ್ಸ್ ಮಾಡ್ಕೋಬೇಕು. ಫ್ಲೋರಲ್ ಫೋಮ್ ಫುಲ್ ಕಂಟೈನರ್ ಹತ್ರ ಬರೋ ಥರ ನೋಡ್ಕೋಬೇಕು. ಫಸ್ಟು ನಾನು ಈ ಅರೇಂಜ್ಮೆಂಟ್ ಕ್ಯಾಂಡಲ್ ಜೊತೆ ಮಾಡ್ತಿದ್ದೀನಿ. ಅದಕ್ಕೆ ಫಸ್ಟು ಕ್ಯಾಂಡಲು ಸೆಂಟರಲ್ಲಿ ಫಿಕ್ಸ್ ಮಾಡ್ಕೋಬೇಕೀಗ. ಫ್ಲವರ್ ಜೋಡಿಸೋದಕ್ಕೆ ಹೈಟ್ ಕ್ಯಾಲ್ಕುಲೇಟ್ ಮಾಡೋದು. ಹೈಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಫಸ್ಟು ಕಂಟೈನರ್ ವಿಡ್ತ್ ತೊಗೋಬೇಕು, ಪ್ಲಸ್ ಕಂಟೈನರ್ ಹೈಟ್ ತೊಗೋಬೇಕು, ಪ್ಲಸ್ 2 ಇಂಚಸ್ ಎಕ್ಸ್ಟ್ರಾ ತೊಗೋಬೇಕು. ಎಕ್ಸ್ಟ್ರಾ ಕಡ್ಡಿನ ಈ ಥರ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಕಾರ್ನೇಷನ್ ಸ್ವಲ್ಪ ಬಡ್ಡಾಗಿರುತ್ತೆ, ಅದನ್ನು ಸ್ಪ್ರೆಡ್ ಮಾಡ್ಕೋದಕ್ಕೆ ಇಲ್ಲಿ ಸೆಂಟರಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಫ್ಲವರ್ ಜೋಡಿಸಿದಾಗ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿ ಫಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಫ್ಲವರ್ ಹೈಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಫ್ಲವರ್ ನೆಕ್ ಹತ್ರ ಬರಬೇಕು. ಅದಕ್ಕೆ ಹಿಂಗೆ ಕ್ಯಾಲ್ಕುಲೇಟ್ ಮಾಡೋದು. ಈ ಥರ ಫ್ಲವರ್ಸ್ ಹೈಟ್ ವೈಸ್ ಬರುತ್ತೆ. ಯಾವಾಗ ಫ್ಲವರ್ಸ್ ಫ್ಲವರ್ ಅರೇಂಜ್ಮೆಂಟ್ ಮಾಡಿದ್ರೂ ಆ ಫ್ಲವರ್ಸ್ ಎಲ್ಲ ಆಡ್ ನಂಬರಲ್ಲಿ ಇರಬೇಕು. ನೆಕ್ಸ್ಟು ಇದೇ ರೀತಿ ಬೇರೆ ಕಲರ್ ಯೂಸ್ ಮಾಡಿಕೊಂಡು ನಾನು ಆಚೆ ಇನ್ನೊಂದು ರೌಂಡ್ ಮಾಡ್ತೀನಿ. ಹೈಟ್ ಎಲ್ಲಿ ಬರಬೇಕು ಅಂದರೆ ಫಸ್ಟ್ ಫ್ಲವರ್ ನೆಕ್ ಹತ್ರ ಬರಬೇಕು ಹೈಟು. ಅದನ್ನು ನೋಡಿಕೊಂಡು ಎಕ್ಸ್ಟ್ರಾ ಕಡ್ಡಿನ ಹಿಂಗೆ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಎರಡು ಫ್ಲವರ್ ಮಧ್ಯದಲ್ಲಿ ಹಿಂಗೆ ಸಿಕ್ಸ್ಕೋಬೇಕು. ಫ್ಲವರ್ನ ಯಾವಾಗಲೂ ಪ್ಲೇಸ್ ಮಾಡುವಾಗ ವರ್ಟಿಕಲ್ ಆಗಿ ಸಿಕ್ಸ್ಕೋಬೇಕು. ಸೆಕೆಂಡ್ ಲೈನು ಫಸ್ಟ್ ಲೈನ್ ಥರನೇ ಹೈಟ್ ವೈಸ್ ಬರಬೇಕು. ಹಿಂಗೆ ಜಾಗ ಇಲ್ಲ ಅಂದರೆ ಮುಂದಗಡೆ ಹಿಂಗೆ ಸಿಕ್ಸ್ಕೋಬೇಕು. ಫ್ಲೋರಲ್ ಫೋಮ್ ಫಿಲ್ ಮಾಡೋದಕ್ಕೆ ನಾನು ಇವಾಗ ಆಸ್ಪರಾಗಸ್ ಯೂಸ್ ಮಾಡ್ತೀನಿ. ಅದು ಹೇಗೆ ಪ್ಲೇಸ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಈ ಥರ ಫೋಮಲ್ಲಿ ಹಿಂಗೆ ಸಿಕ್ಸ್ಕೋಬೇಕು. ಹೈಟ್ ಏನಾದರೂ ಜಾಸ್ತಿ ಇದ್ದರೆ ಕಟ್ ಮಾಡ್ಕೋಬೋದು. ಈ ಥರ ಅರೇಂಜ್ಮೆಂಟ್ ಮಾಡೋದಕ್ಕೆ ಯಾವ ಥರ ಫ್ಲವರ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಕಾರ್ನೇಷನ್ ಮಾಡ್ದಂಗೆ ನೀವು ರೋಸ್ ಯೂಸ್ ಮಾಡ್ಬೋದು, ಅಥವಾ ಕ್ರೈಸಾಂಥಿಮಮ್ ಯೂಸ್ ಮಾಡ್ಕೋಬೋದು, ಅಥವಾ ಆರ್ಚಿಡ್ ಯೂಸ್ ಮಾಡ್ಕೋಬೋದು. ಇನ್ನೂ ದೊಡ್ಡದು ಅರೇಂಜ್ಮೆಂಟ್ ಮಾಡಿದಾಗ ಹೆಲಿಕೋನಿಯಾ ಅಥವಾ ಬರ್ಡ್ ಆಫ್ ಪ್ಯಾರಡೈಸು ಯೂಸ್ ಮಾಡ್ಕೋಬೋದು. ಆಸ್ಪರಾಗಸ್ ಫಿಕ್ಸ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಎಲ್ಲೇ ಗ್ಯಾಪ್ ಇದ್ದರೂ ಅಲ್ಲಿ ಫಿಕ್ಸ್ ಮಾಡ್ಕೋಬೋದು. ನೆಕ್ಸ್ಟು ಕ್ರೈಸಾಂಥಿಮಮ್ ಯೂಸ್ ಮಾಡ್ತೀನಿ. ಕ್ರೈಸಾಂಥಿಮಮ್ ಎಲ್ಲೇ ಗ್ಯಾಪ್ಸ್ ಇದ್ದರೂ ಅಲ್ಲಿ ಫಿಕ್ಸ್ ಮಾಡ್ಕೋಬೋದು. ಎಲ್ಲೇ ಗ್ಯಾಪ್ ಇದ್ದರೂ ಫ್ಲವರ್ನ ಜೋಡಿಸ್ಕೋಬೇಕು. ಕ್ರೈಸಾಂಥಿಮಮ್ ಇಟ್ಟಮೇಲೆ ಅರೇಂಜ್ಮೆಂಟ್ ಹೀಗೆ ಕಾಣಿಸುತ್ತೆ. ಈ ಥರ ಅರೇಂಜ್ಮೆಂಟ್ ಕ್ಯಾಂಡಲ್ ಇರುವಾಗ ನೀವು ಬರ್ಡೇ ಪಾರ್ಟೀಸ್ ಅಥವಾ ಹೌಸ್ ವಾರ್ಮಿಂಗ್ ಸೆರೆಮನೀಸ್ಗೆ ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ ಸ್ಪೈರಲ್ ಫ್ಲವರ್ ಅರೇಂಜ್ಮೆಂಟ್ ಹೇಗೆ ಮಾಡೋದು ಅಂತ. ಇದೇ ರೀತಿ ನೀವು ಯಾವುದೇ ಫ್ಲವರ್ ಬೇಕಾದರೂ ಯೂಸ್ ಮಾಡಿಕೊಂಡು
ಯಾವುದೇ ಕಲರ್ ಯೂಸ್ ಮಾಡಿಕೊಂಡು ಫ್ಲವರ್ ಅರೇಂಜ್ಮೆಂಟ್ ಮಾಡ್ಕೋಬೋದು, ನಿಮ್ಮ ಮನೇನ ಡೆಕೋರೇಟ್ ಮಾಡ್ಕೋಬೋದು. ನೋಡಿದ್ರಲ್ಲ ಬಣ್ಣ ಬಣ್ಣದ ಹೂಗಳನ್ನು ಜೋಡಿಸಿ ಅದು ಹೇಗೆ ಅಲಂಕಾರ ಮಾಡಬಹುದು ಅಂತ. ನಿಮಗೇನಾದರೂ ದೀಪಾವಳಿ ಹಬ್ಬಕ್ಕೆ ಡಿಫ್ರೆಂಟ್ ಆದ ದೀಪದ ಅಲಂಕಾರ ಮಾಡಬೇಕು ಅನ್ಕೊಂಡಿದ್ರೆ ಇಂತಹ ಹೂವಿನ ಅಲಂಕಾರ ಮಾಡಿ ಮಧ್ಯದಲ್ಲಿ ದೀಪ ಹಚ್ಚಬಹುದು.